Hello everybody, in this video we are going to discuss continued part of solid KCB latest release model question paper 1. Pritiya vidyarthigale, ee video dalli naavu itteechigashte 2 dinada hinde KCB release madirthakkanta English model question paper ide alva adara ondu sari uttaragalanna naavu question number 18. Why did Ambedkar stress the importance of constitutional methods to achieve social objectives? ಇದರ ಅರ್ಥ ಏನಂತಂದ್ರೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಅಲ್ಲಿ ಸಾಂವಿಧಾನಿಕ ಪದ್ಧತಿಗಳ ಬಗ್ಗೆ ಬಹಳ ಬೆಳಕು ಚೆಲ್ಲಿದ್ರು ಆಮೇಲೆ ಅವುಗಳನ್ನು ನಾವು ಗುರಿಯಾಗಿಸಿಕೊಂಡು ಸಾಮಾಜಿಕ ಉದ್ದೇಶಗಳನ್ನು ಸಾಧಿಸಬೇಕಾಗುತ್ತೆ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. Answer for this, civil disobedience, non-cooperation and satyagraha were not done as constitutional methods. Always the public agitations were to achieve social justice through the methods of constitution. So according to him, the above agitations were called as grammar of anarchy. It means according to Dr. B.R. Ambedkar, civil disobedience, non-cooperation, satyagraha and public agitation without the consent of people, these are called grammar of anarchy. Ambedkar prakara neevu satyagraha madidadare amele asahakaragalanna madidadare jothege nagarikara avidheyate irbodu amele sarvajanika chalavaligalu irbodu ivellavu grammar of anarchy. Question number 19. As a student, Ambedkar had a great thirst for books. Support this statement with reference. ನೋಡಿ, ಅಂಬೇಡ್ಕರ್ ವಿದ್ಯಾರ್ಥಿ ಆಗಿದ್ದಾರೆ. ಅಂಬೇಡ್ಕರ್ ಪುಸ್ತಕಗಳಂದ್ರೆ ಪಂಚಪ್ರಾಣ ಹಾಗೆ ಅಂತ ಹೇಳ್ತಾರೆ. ಸೊ ಹಿಯರ್ ಆರ್ ದ 3 ಪಾಯಿಂಟ್ಸ್. ಫಸ್ಟ್ ಒನ್, ಅಂಬೇಡ್ಕರ್ ಹ್ಯಾಡ್ ಆನ್ ಇನ್ಸಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಸೆಕೆಂಡ್ ಪಾಯಿಂಟ್, ವೆನ್ ಎವರ್ ಹಿ ವೆಂಟ್ ಟು ದ ನ್ಯೂಯಾರ್ಕ್, ಹಿ ಪರ್ಚೇಸ್ಡ್ 2000 ಓಲ್ಡ್ ಬುಕ್ಸ್. ಥರ್ಡ್ ಪಾಯಿಂಟ್, ಅಟ್ ದ ಟೈಮ್ ಆಫ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ 1932 ಹಿ ಹ್ಯಾಡ್ ಸೆಂಟ್ ಬುಕ್ಸ್ ಇನ್ 32 ಬಾಕ್ಸಸ್ ಫ್ರಾಮ್ ಲಂಡನ್. ದಿಸ್ ಶೋಸ್ ದಟ್ ಹಿ ವಾಸ್ ಎ ವರಾಸಿಯಸ್ ರೀಡರ್. ನೋಡಿ, ಅಂಬೇಡ್ಕರ್ ಅವ್ರಿಗೆ ಓದ್ತಕ್ಕಂಥ ಆಸಕ್ತಿ ಭಾಳ ಇತ್ತು. ಎರಡನೇದೇನು ಅಂತಂದರೆ, ಅವರು ಅಮೇರಿಕಕ್ಕೆ ನ್ಯೂಯಾರ್ಕ್ದಲ್ಲಿ ಹೋದಾಗ ಅಲ್ಲಿ 2000 ಹಳೆ ಪುಸ್ತಕಗಳನ್ನ ಕೊಟ್ಕೊಡ್ತಾರೆ, ಅವುಗಳನ್ನ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬರ್ತಾರೆ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು, ಎರಡನೇ ದುಂಡು ಮೇಜರ್ ಸಮ್ಮೇಳನ ನಡೆದಿರುತ್ತದೆ, ಅಂದರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಅಲ್ಲಿ 32 ಬಾಕ್ಸ್ ಪುಸ್ತಕಗಳನ್ನ ಖರೀದಿ ಮಾಡ್ತಾರೆ, ಅವುಗಳನ್ನ ಲಂಡನ್ನಿಂದ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬರ್ತಾರೆ. ಈ ಎಲ್ಲ ಅಂಶಗಳು ಏನ್ ತೋರಿಸ್ತವೆ ಅಂತಂದ್ರೆ, ಅಂಬೇಡ್ಕರ್ ಇರತಕ್ಕಂತ ಓದಿನ ಒಂದು ಹಸಿವು ಎಷ್ಟಿತ್ತು ಅಂತ ಹೇಳಿ ಈ ಎಲ್ಲ. ಕ್ವಶನ್ ನಂಬರ್ 20. ವಾಟ್ ಮೇಕ್ಸ್ ಯು ಟು ಥಿಂಕ್ ದಟ್ ಅಂಡ್ ಸುಶೀಲಾ ಹ್ಯಾಡ್ ಸಪೋರ್ಟೆಡ್ ಅನಂತ್ ಫ್ಯಾಮಿಲಿ? ಅಂದ್ರೆ ಅಂಡ್ ಸುಶೀಲಾ ಅನಂತನ ಫ್ಯಾಮಿಲಿಗೆ ಹೇಗೆ ಸಪೋರ್ಟ್ ಮಾಡಿದಳು ಅಂತ ಕೇಳ್ತಾರೆ. ಸೊ ವೆನ್ ಎವರ್ ಅನಂತ್ ಫ್ಯಾಮಿಲಿ came to Bombay for his cancer treatment, they stayed with Aunt Sushila. Especially her apartment was not so big, but there was always room for them. Andre Anantana family Bombay bandaga on a cancer treatment ga bandaga avaru Aunt Sushila na apartment alli irtare. Vand hattadalli nodbekadre ಅಂಟ ಸುಶೀಲಾನ ಒಂದು ಅಪಾರ್ಟ್ಮೆಂಟ್ ಅಷ್ಟೇನು ದೊಡ್ಡದಾಗಿರಲಿಲ್ಲ ಒಂದು, ಆದರೆ ಇವ್ರಿಗೆ ಇರಲಿಕ್ಕೆ ಕಂಫರ್ಟೇಬಲ್ ಆಗಿ ರೂಮ್. ಕ್ವಶನ್ ನಂಬರ್ 21. ಪಂಡಿತ್ ರವಿಶಂಕರ್ ಸಿತಾರ್ ಮ್ಯಾಸ್ಟ್ರೋ ಡಿಸರ್ವ್ಸ್ ಅವರ್ ಅಪ್ರಿಸಿಯೇಷನ್, ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್. ಪಂಡಿತ್ ರವಿಶಂಕರ್ ಒಬ್ಬ ಸಿತಾರ್ ವಾದಕರು, ಅವರು ಓದುಗರ ಮನಸ್ಸನ್ನು ಕದಿತಾರೆ ಹಾಗೂ
ಅವರ ಮೆಚ್ಚುಗೆಗೆ ಪಾತ್ರ ಆಗ್ತಾರೆ ಹೇಗೆ ಅಂತ ಕೇಳಿದರು. ಪಂಡಿತ್ ರವಿಶಂಕರ್ ವಾಸ್ ದ ರಿನೌಂಡ್ ನೇಮ್ ಇನ್ ದ ಫೀಲ್ಡ್ ಆಫ್ ಮ್ಯೂಸಿಕ್. ಮ್ಯೂಸಿಕ್ ಅಂದ ತಕ್ಷಣ ಅಲ್ಲಿ ಒಂದು ಹೆಸರು ಕೇಳಿ ಬರುತ್ತೆ, ಅದೇ ಪಂಡಿತ್ ರವಿಶಂಕರ್. ದೇ ವರ್ ದ ಎಪಿಟೋಮ್ ಆಫ್ ಹ್ಯುಮಿಲಿಟಿ ಅಂಡ್ ಹ್ಯುಮ್ಯಾನಿಟಿ, ಅಂದರೆ ಮಾನವೀಯತೆಗೆ ಇವರೊಂದು ಪ್ರತೀಕ. ಫಸ್ಟ್ ಆಫ್ ಆಲ್ ದೇ ಗೇವ್ ಎ ಪೇಸೆಂಟ್ ಹಿಯರಿಂಗ್ ಟು ಸ್ಮಿತಾ, ದೋ ದೇ ಟೂ ಮಸ್ಟ್ ಹ್ಯಾವ್ ಬೀನ್ ಟಯರ್ಡ್ ಆಫ್ಟರ್ ದ ಕನ್ಸರ್ಟ್. ಸೊ ಇಟ್ ಮೀನ್ಸ್ ಪಂಡಿತ್ ರವಿಶಂಕರ್ ಪರ್ಫಾರ್ಮ್ ಬೆಸ್ಟ್ ಇನ್ ಸೋ ಮೆನಿ ಕನ್ಸರ್ಟ್. ವೆನ್ ಎವರ್ ಸ್ಮಿತಾ ರಿಕ್ವೆಸ್ಟೆಡ್ ದೆಮ್ ಟು ಪರ್ಫಾರ್ಮ್ ಎಸ್ಪೆಷಲಿ ಫಾರ್ ಹರ್ ಬ್ರದರ್, ಸೊ ದೇ ವೆಂಟ್ ಟು ದ ಅಪಾರ್ಟ್ಮೆಂಟ್ ಆಫ್ ದ ಡೈಯಿಂಗ್ ಬಾಯ್ ಟು ಆಫರ್ ಅ ಹೋಮ್ ಕನ್ಸರ್ಟ್ ಅಂಡ್ ಫುಲ್ಫಿಲ್ ಹಿಸ್ ಡಿಸೈರ್ ಆಫ್ ಲಿಸ್ನಿಂಗ್ ಟು ಪಂಡಿತ್ ರವಿಶಂಕರ್. ಅಂದರೆ ಸ್ಮಿತಾಳ ಒಂದು ಕೋರಿಕೆ ಮೇರೆಗೆ ಅವರು ಸ್ಮಿತಾಳ ಮನೆಗೆ ಬರ್ತಾರೆ, ಅನಂತರಾಗಿ ಅಲ್ಲಿ ಕನ್ಸರ್ಟ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಜೊತೆಗೆ ಏನು ಅಂತಂದರೆ ಅನಂತ ಸಾಯ್ತಕ್ಕಂಥ ಅನಂತಿಗೆ ಇದೊಂಥರ ಖುಷಿ ವಿಷಯ ಆಗಿತ್ತು. ಸೊ ಇದು ಪಂಡಿತ್ ರವಿಶಂಕರ್ ಅವರು ಮೆಚ್ಚುಗೆ ಪಾತ್ರ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ